ಇವತ್ತು ನಮ್ಮನೇಲಿ ನೋಡಿ ಹೋಳಿಗೆ ಯಾರು ಮಾಡ್ತಿದ್ದಾರೆ ಅಂತೇಳಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ವ್ಲಾಗ್ನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿನ್ನೆ ವ್ಲಾಗ್ನ ಯಾರೆಲ್ಲ ನೋಡಿಲ್ವೋ ಹೋಗಿ ನೋಡ್ಕೊಂಡು ಬನ್ನಿ. ನಿನ್ನೆ ವ್ಲಾಗ್ ಅಂತೂ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಯಾರೆಲ್ಲ ನೋಡಿಲ್ವೋ ನೋಡಿ ಮಿಸ್ ಮಾಡ್ಕೋಬೇಡಿ. ಓಕೆ, ಇವಾಗ ಹೋಳಿಗೆ ಮಾಡೋದಕ್ಕೆ ಇವಾಗ ಹೂರ್ಣ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಅನ್ವಿತಾ ಅರುಣನ ಸ್ನಾನ ಮಾಡಿಸಿಲ್ಲ ಫ್ರೆಂಡ್ಸ್. ಇವಾಗ ಸಾಂಬಾರ್ ಮಾಡಿ ಹೂರ್ಣ ಮಾಡಿಕೊಂಡು ಅವ್ರನ್ನ ಸ್ನಾನ ಮಾಡಿಸ್ಬಿಟ್ಟು ಹೋಳಿಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇದೆಲ್ಲ ಮಾಡಿಬಿಟ್ಟು ಮಾಡೋಣ ಅಂತೇಳಿ ಏನಾಗ್ಬಿಡುತ್ತೆ ಅಂದ್ರೆ, ಬೆಳಗ್ಗೆ ಬೇಗನೆ ಅವ್ರನ್ನ ಸ್ನಾನ ಮಾಡಿಸ್ಬಿಟ್ರೆ ಸಾಯಂಕಾಲ ದೇವಸ್ಥಾನಕ್ಕೆ ಅದು ಹೋಗೋಷ್ಟರಲ್ಲಿ ಬಟ್ಟೆ ಫುಲ್ ಗಲೀಜು ಮಾಡ್ಕೊಂಡ್ಬಿಡ್ತಾರೆ. ಸೊ ಹಂಗಾಗಿ ಅವ್ರನ್ನ ಸ್ನಾನ ಸ್ವಲ್ಪ ಲೇಟಾಗಿ ಮಾಡಿಸಿದ್ರಾಯ್ತು ಅಂತೇಳಿ ಲೇಟಾಗಿ ಮಾಡಿಸ್ತೀನಿ. ಗಾಡಿ ತೊಳ್ದಿ. ಓಕೆ ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು. ಇವಾಗ ನೋಡಿ, ಈ ರೀತಿ ಬೇಳೆನ ಒಂದ್ ಈ ರೀತಿ ಗ್ಲಾಸ್ ತಗೊಂಡು ಈ ರೀತಿ ಮಾಡ್ಬೇಕು. ಒಂದು ವಿಡಿಯೋ ಮಾಡಿ ಕೂಡ ನಾನು ಹಾಕಿದೀನಿ ನನ್ನ ಸೆಕೆಂಡ್ ಚಾನಲ್ ಅಲ್ಲಿ, ಆಲ್ರೌಂಡ್ ಪಾರ್ವತಿ ಚಾನಲ್ ಅಲ್ಲಿ. ಹೋಳಿಗೆನ ಡಿಟೇಲ್ ಆಗಿ ಯಾವ ರೀತಿ ಮಾಡ್ತೀನಿ ಅಂತೇಳಿ ಡಿಟೇಲ್ ಆಗಿ ಶೇರ್ ಮಾಡ್ಕೊಂಡಿದೀನಿ. ಆ ವಿಡಿಯೋ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಯಾವ್ದು ಅಂದ್ರೆ, ಯುಗಾದಿ ಹಬ್ಬದ ಬ್ಲಾಗ್ ಅಲ್ಲಿ ಏನೋ ಹಾಕಿದ್ದಂಗಿದೀನಿ, ಬ್ಲಾಗ್ ಅಲ್ಲಿ ಕೂಡ ಹಾಕಿದೀನಿ, ಹಾಗೆ ನನ್ನ ಸೆಕೆಂಡ್ ಚಾನಲ್ ಅಲ್ಲಿ ಕೂಡ ಹಾಕಿದೀನಿ, ಎರಡು ಕಡೆ ಕೂಡ ಹಾಕಿದೀನಿ ಫ್ರೆಂಡ್ಸ್. ನೋಡಿ, ಫುಲ್ ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ. ಒಂದ್ ನಿಮಿಷ, ಎರಡು ನಿಮಿಷ, ಹಿಂಗ ಅರ್ಧ ವಿಡಿಯೋ ಈ ರೀತಿ ನೋಡಿ ಇದ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸರಿ ರೀ, ನಾ ಜಾವಾಗಂಗಿಲ್ಲ, ಬಡ ಬಡ ಮಾಡ್ಬೇಕು, ಟೈಮ್ ಆಗೈತಿ. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ತಮ್ಮ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ನೋಡ್ತಾ ಇರ್ಬೋದು, ಒಂದೊಂದು ಕಡೆ ನೆನಪು ಹಾರಿದ್ದ. ಸೊ ಅವನಿಗೆ ನೆನಪು ಮಾಡಿ ಹೇಳ್ತಾ ಇದ್ದೀನಿ, ಅಲ್ಲಿ ಮಾಡ್ದ ಪೂಜೆ, ಇಲ್ಲಿ ಮಾಡ್ದ ಪೂಜೆ ಅಂತ ಹೇಳಿ. ಟಿ ವಿಗೆ ನೋಡ್ರಿ, ಎಷ್ಟು ಚೆನ್ನಾಗಿ ಹೂವು ಇಟ್ಟಿದ್ದಾರೆ. ಭೀಮಾವತಿ ಸ್ವಲ್ಪ ಲೈಟ್ ಆಗತ್ತ, ಗಾವಾಗ ಬಡಿಬೇಡ, ಮತ್ತ ಚಂದ ಕಣ್ಲ ಸಾಕ್ಲೋ. ನಿದ್ದೆ ಆತ್ರಿ? ಅದಕ್ಕೋ ಚಕಂತೀನ ಎಲ್ಲದಕ್ಕತ್ರಿ, ಎಲ್ಲೆಲ್ಲ ಅದ ನೋಡ್ರಿ, ಸಾಮಾನು ಹುಡುಕ್ಯಾಡ್ಕೊಂಡ್ ನೆನಪು ಮಾಡ್ಕೊಂಡ್ ಎಲ್ಲದಕ್ಕೂ ಪೂಜೆ ಮಾಡ್ರಿ. ಇವತ್ತ ಆಯ್ತು ಪೂಜೆ, ಹಚ್ಚೈತೇಳ ಅದಕ್ಕ ಟೆಲಿಫೋನಿಗೆ ಹಚ್ಚಿಂದಲ್ ಮಾಮ. ಓಕೆ ಫ್ರೆಂಡ್ಸ್, ಇವಾಗ ಕೋಸಂಬರಿ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದೀನಿ. ಇದಕ್ಕೆ ಏನೇನ್ ಬೇಕೋ ಎಲ್ಲ ಹಾಕಿದೀನಿ, ಇನ್ ಮಿಕ್ಸ್ ಮಾಡ್ಬೇಕು ಅಷ್ಟೇ. ಮಿಕ್ಸ್ ಮಾಡ್ಬಿಟ್ರೆ ಎಲ್ಲ ಹಾಕಿನ ಬುಡಕ ಐತಿ ಎಲ್ಲಾನು. ನೀನು ಮ್ಯಾಗ ಅಷ್ಟ ಈ ಆಡ ಸಾಮಾನ್ ಕಾಣಕತ್ತ ನಿನಗ, ಎಲ್ಲ ಹಾಕಿನಂತೆ ಹೇಳ್ತಿಲ್ಲ ಬುಡಕ ಹಾಕಿನಿ. ಇಲ್ಲ ಕಾರ್ ಬುಡಕೈತಿ, ಇದು ಏನೈತೆ ನೋಡ್ರಿ, ಇಲ್ಲೇನೈತಿ ಬುಡಕ ಕೆಬರ್ ತೋರಿಸ್ಲಿ ಎಲ್ಲ ಬುಡಕ. ಇದು ಒಟ್ಟು ಮತ್ತ ನೀರ್ ಬಿಡತೈತಿ, ಅದಕ್ಕ ಇಕ್ಕಟ್ಟ ಉಣ್ಣು ಮುಂತ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್. ಎಲ್ಲ ಏನೇನ್ ಬೇಕೋ ಎಲ್ಲ ಹಾಕಿದೀನಿ, ಆಮೇಲೆ ಎಲ್ಲ ಅಡಿಗೆ ಎಲ್ಲ ಮಾಡಿದ್ಮೇಲೆ ಊಟ ಮಾಡೋ ಟೈಮಿಗೆ ಮಿಕ್ಸ್ ಮಾಡ್ತೀನಿ. ಇವಾಗಲೇ ಮಿಕ್ಸ್ ಮಾಡಿಬಿಟ್ರೆ ಕೋಸಂಬರಿ ನೀರ್ ಬಿಟ್ಕೊಳ್ಳುತ್ತೆ. ಸೊ ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಇವಾಗ ಫೈನಲಿ ಹೂರ್ನ ಮಾಡ್ಕೊಂಡಿದ್ದಾಯ್ತು. ಸ್ವಲ್ಪ ತುಂಬಾ ಟೈಮ್ ಹಿಡಿತು ಅಂತಾನೆ ಹೇಳ್ಬೋದು, ತುಂಬಾ ಅಂದ್ರೆ ತುಂಬಾ ಟೈಮ್ ಹಿಡಿತು ಹೂರ್ನ ಮಾಡ್ಕೊಳ್ಳಕ್ಕೆ. ಸೊ ಸ್ವಲ್ಪ ಬೇಳೆ ಸರಿಯಾಗಿ ಕರೆಕ್ಟ್ ಆಗಿ ಕುದ್ದಿರ್ಲಿಲ್ಲ. ಸೊ ಅದನ್ನ ಸರಿ ಮಾಡ್ಕೊಂಡು ಹೂರ್ನ ಮಾಡ್ಕೊಳ್ಳೋ ಅಷ್ಟರಲ್ಲಿ ಲೇಟ್ ಆಯ್ತು. ಲೇಟ್ ಆದ್ರೂ ಕೂಡ ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿದೆ. ಸೊ ಹೋಳಿಗೆ ಕೂಡ ಚೆನ್ನಾಗಿ ಬರ್ತಾ ಇದೆ. ಹಾಗೆ ಇಲ್ಲಿ ಹೋಳಿಗೆ ಮಾಡೋದಕ್ಕೆ ನೋಡಿ, ಈ ರೀತಿ ಮಾಡಿ ಇಟ್ಕೊಂಡಿದೀವಿ. ಇವತ್ತು ನಮ್ಮನೇಲಿ ನೋಡಿ ಹೋಳಿಗೆ ಯಾರು ಮಾಡ್ತಿದ್ದಾರೆ ಅಂತೇಳಿ, ಫಸ್ಟ್ ಟೈಮ್ ಹಿಂಗ್ ಮಾಡ್ತಾ ಇರೋದಂತೆ ಅವ್ರ ಹೋಳಿಗೆ. ನಾನು ಕೂಡ ಕಲ್ಕೊಂಡಂಗಾಗತ್ತೆ, ಮಾಡ್ತೀನ್ರಿ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು, ನಾನು ಬೇಯಿಸ್ತಾ ಇದ್ದೀನಿ, ಮತ್ತೆ ಉಳ್ಳಿ ಮಾಡಿ ಮಾಡಿ ಕೊಡ್ತಾ ಇದ್ದೀನಿ. ಹೂರ್ನ ತುಂಬಿ ತುಂಬಿ ಅವರು ಲಟ್ಟಿಸ್ತಾ ಇದ್ದಾರೆ.
ಅನ್ವಿತಾ ನೋಡಿ ಎಲ್ಲಿ ಕೂತ್ಕೊಳ್ತಾ ಇದ್ದಾಳೆ ಅಂತೇಳಿ ಗ್ಯಾಸ್ ಕಟ್ಟೆ ಮೇಲೆ. ಅಯ್ಯೋ ನಾವು ಮಾಡಕ ಕೊಡಂಗಿಲ್ಲ, ನಮ್ ಕೆಲ್ಸ ಆಗಂಗಿಲ್ಲ, ಅವ್ನ ಅವನೊಬ್ಬನ್ ಕರೆದ್ ಬಿಟ್ರ ಅಂಕರ. ಸಾಯಂಕಾಲ ಐತಿ ನಿಮ್ಗ ಪೂಜಾ ಕಾಂಪಿಟೇಷನ್. ಬೇಗ ಬೇಗ ಹೋಳಿಗೆ ಮಾಡ್ಬಿಟ್ಟು ದೇವ್ರ ಪೂರ್ತಕ್ಕೆ ಅಷ್ಟೇ ಮಾಡಿ ದೇವ್ರ ಪೂಜೆ ಫಸ್ಟ್ ಮುಗಿಸ್ತೀವಿ ಫ್ರೆಂಡ್ಸ್. ಆಮೇಲೆ ಹೋಳಿಗೆ ಎಲ್ಲ ಮಾಡಿ ಎಲ್ಲಾರು ಊಟ ಮಾಡ್ಬೇಕು, ಇನ್ನು ಟೈಮ್ ಬೇರೆ ಆಗಿದೆ. ಹೆಂಗ್ ಬರಕತ್ತಾರ ಹೋಳಿಗೆ? ಚೆನ್ನಾಗಿದೆ. ಸಾಕ್ ಸಾಕ್ ಸರಿ ಹಿಡ್ಕೋ ಅನ್ಮಿತಾದಿ, ಫೋನ್ ಹಿಡ್ಕೋ. ಬೇಡ ತಗೋರಿ, ಇಷ್ಟ ಮಾಡ್ತೇನೆ. ಒಂದ ಕೈಲೇ ಮಾಡಿ ರೂಢ ಆಗೈತ್ರಿ ನನಗ. ನಾ ಹಾಕ್ತೇನೆ ತಗೋರಿ, ನಾ ಹಾಕ್ತೇನೆ ತಡ್ರಿ. ಹಾಕ್ತೀರಿ? ಹಾಕಕ್ ಬರುತ್ತಾನೆ ಇಲ್ಲರು ತಡ್ರಿ, ನಾನಾ ಬರ್ತೇನೆ ತಡ್ರಿ. ಓಕೆ ಫ್ರೆಂಡ್ಸ್, ಫೈನಲಿ ಇವಾಗ ನಮ್ಮ ತಮ್ಮ ಪೂಜೆ ಮಾಡ್ತಾಯಿದ್ದಾನೆ ನೋಡಿ. ದೇವ್ರ ನೈವೇದ್ಯಕ್ಕಷ್ಟೇ ಒಂದು 4 ಹೋಳಿಗೆ ಮಾಡಿ ಕೊಟ್ವಿ ಫಸ್ಟು. ಇವಾಗ ನಮ್ಮ ತಮ್ಮ ಪೂಜೆ ಮಾಡ್ತಾ ಇದ್ದಾನೆ, ದೇವ್ರಿಗೆ ಎಡಿ ಹಿಡಿತಾ ಇದ್ದಾನೆ ನೋಡಿ. ಗಾಡಿ ಗಾಡಿಗಳು ಮಾಡ್ಬಂದಿ ಮಾಡ್ಬೋಕ್ ಮತ್ತೆ ಗಾಡಿಗಳು ಇಲ್ಲಿಂದ ಇಲ್ಲೇ ನಿಂತು ಮಾಡ್ತೀನಿ ಗಾಡಿಗ್ ಮಾಡ್ದು. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನಮ್ಮ ಮನೇಲಿ ಈ ರೀತಿ ಆಯುಧ ಪೂಜೆ ಮಾಡಿದೀವಿ ನೋಡಿ. ದಸರಾ ಹಬ್ಬಕ್ಕೆ ಸಿಂಪಲ್ ಆಗಿ ಮಾಡಿದ್ದೀವಿ. ಬೆಳಗ್ಗೆ ನಮ್ಮ ತಮ್ಮ ಮಾರ್ಕೆಟ್ಗೆ ಹೋಗ್ಬಿಟ್ಟು 5 ಕಬ್ಬನ ತಗೊಂಡ್ ಬಂದ, ಹಾಗೆ ಹೂ ಹಣ್ಣು ಎಲ್ಲ ತಗೊಂಡ್ ಬಂದು ಈಗ ಪೂಜೆ ಮಾಡಿದ್ವಿ ನೋಡಿ ಫ್ರೆಂಡ್ಸ್. ಎಡಿ ಹಿಡಿದ್ವಿ, ಆಯುಧ ಪೂಜೆ ಮುಗೀತು ನಮ್ಮ ಮನೇಲಿ. ಈ ರೀತಿ ನಾವು ಪ್ರತಿ ವರ್ಷ ಕೂಡ ಈ ರೀತಿ ಸಿಂಪಲ್ ಆಗಿ ಮಾಡಿರ್ತೀವಿ. ನೀವೆಲ್ಲ ಯಾವ ರೀತಿ ಆಯುಧ ಪೂಜೆ ಮಾಡಿರ್ತೀರಾ, ಸಿಂಪಲ್ ಆಗಿ ಮಾಡಿರ್ತೀರಾ, ಇಲ್ಲ ಗ್ರ್ಯಾಂಡ್ ಆಗಿ ಮಾಡಿರ್ತೀರಾ ಅಂತೇಳಿ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹಬ್ಬದಲ್ಲಿ ಇಲ್ಲಿ ಪೂಜೆ ಮಾಡಿದ್ದಾರೆ, ಮತ್ತೆ ನಾನು ಪೂಜೆ ಮಾಡಿದೀವಿ, ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ದಸರಾ ಫೆಸ್ಟಿವಲ್ ಅಂತ ಹೇಳೋಣ. ನೋಡ್ತಾ ಇರ್ಬೋದು ನಮ್ಮ ಮಮ್ಮಿನೇ ಎಲ್ಲ ಹೇಳ್ಕೊಡತ್ತಾ ಇದ್ದಾರೆ. ಹೇಗ್ ಕಾಣಿಸ್ತಿದ್ದೀನಿ ಅಂತ ಹೇಳಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹೇಳಿ. ನಮ್ಮ ಮಮ್ಮಿ ಮತ್ತೆ ನಮ್ಮ ಅತ್ತೆಯವರು ಹೋಳಿಗೆ ಮಾಡ್ತಿದ್ದಾರೆ, ನೋಡ್ತಾ ಇರ್ಬೋದು. ಬ್ಯಾಕ್ ಕ್ಯಾಮ್ರಾ ಹಾಕಿ ಕ್ಲಿಯರ್ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮಾಡ್ತಿದ್ದಾರೆ ಹೋಳಿಗೆ. ಇನ್ನು ದೇವಸ್ಥಾನಕ್ ಹೋಗ್ಬೇಕು ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಮ್ಮ ಮಮ್ಮಿ ಅತ್ತಿಗೆ ಹೇಳ್ಕೊಡ್ತಾ ಇದ್ದಾರೆ ಹೋಳಿಗೆನಾ. ಫಸ್ಟ್ ಟೈಮ್ ನಮ್ಮ ಮನೇಲೆ ಹೋಳಿಗೆ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಅಂದ್ರೆ ಊರಲ್ಲಿ ಇಲ್ಲಿ ಎಲ್ಲ ಮಾಡಿಲ್ಲ, ಇಲ್ಲೇನ ಬಂದು ಫಸ್ಟ್ ಟೈಮ್ ಮಾಡ್ತಿದ್ದಾರೆ. ಕಲ್ಕೋತಾ ಇದ್ದಾರೆ, ನಮ್ಮ ಮಮ್ಮಿಗೆ ಬರ್ತದೆ, ನಮ್ಮ ಮಮ್ಮಿಯಿಂದ ಕಲ್ಕೋತಾ ಇದ್ದಾರೆ ನಮ್ಮ ಅತ್ತಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಪೂಜೆ ಮಾಡಿದ್ದಾರೆ, ಮಾಡಿ ಮುಗಿಸಿದ್ದಾರೆ ಮುಂಜಾನೆ. ಸ್ವಲ್ಪ ಫ್ರೆಂಡ್ಸ್, ಇಲ್ಲಿ ನಮ್ಮ ಮಮ್ಮಿ ಲಟ್ಟಿಸ್ತಾರೆ, ಇಲ್ಲೇ ಬಯಸ್ತಾರೆ ನಮ್ಮ ಅತ್ತಿ.
ಓಕೆ ಇವಾಗ ಒಂದು ಸ್ವಲ್ಪ ಹೋಳಿಗೆ ಮಾಡಿದಾಯ್ತು ಫ್ರೆಂಡ್ಸ್ ಇನ್ನು ಸ್ವಲ್ಪ ಹೋಳಿಗೆ ಮಾಡೋದು ಇದೆ ಊಟ ಗಿಟ ಎಲ್ಲ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಈವನಿಂಗ್ ಮಾಡಿದ್ರೆ ಆಯ್ತು ಅಂತ ಹೇಳಿ ಸ್ವಲ್ಪ ಮಿಕ್ಸ್ ಇದೀವಿ ಎಲ್ಲ ಮಾಡಿ ಒಟ್ಟಿಗೆ ಇಡೋದು ಬೇಡ ಅಂತ ಹೇಳಿ ಇವಾಗ ಸಂಡಿಗೆ ಕರೀತಾ ಇದೀನಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇವಾಗ ಊಟ ಮಾಡ್ತೀವಿ ಸೊ ಊಟದ ಟೈಮ್ಗೆ ಇವಾಗ ಸಂಡಿಗೆ ಕರೀತಾ ಇದೀನಿ ಹಾಗೆ ಕೋಸಂಬರಿ ಕೂಡ ಇವಾಗ ಮಿಕ್ಸ್ ಮಾಡಿದೆ ಸೊ ಇನ್ನೇನು ಊಟ ಮಾಡಬೇಕು ಫ್ರೆಂಡ್ಸ್ ಟೈಮ್ ಆಗಿದೆ ಇನ್ನು ಊಟ ಮಾಡಾದ್ಮೇಲೆ ಮತ್ತೆ ಹೋಳಿಗೆ ಮಾಡ್ತೀವಿ ಜಾಸ್ತಿ ಏನಿಲ್ಲ ಒಂದು 10 ಹೋಳಿಗೆ ಆಗ್ತವೋ ಇಲ್ಲ 10 ಹೋಳಿಗೆನೂ ಆಗಲ್ಲ ಅಂತ ಅನ್ಕೊಳ್ತೀನಿ ಸ್ವಲ್ಪನೇ ಇದಾವೆ ಸೊ ಊಟ ಮಾಡಿಬಿಟ್ಟು ಆಮೇಲೆ ಮಾಡ್ತೀವಿ ಹೋಳಿಗೆನ ಓಕೆ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ಇವಿಷ್ಟು ಹೋಳಿಗೆನ ಮಾಡಿದೀವಿ ಅಷ್ಟೇ ಇವಾಗ ಊಟಕ್ಕೆ ಕೂತ್ಕೊಂಡಿದ್ದೀವಿ ಸಂಡಿಗೆ ಕೂಡ ಕರೆದಿದ್ದೀನಿ ಹಾಗೆ ಪಲ್ಯ ಕೂಡ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಬದನೆಕಾಯಿ ಪಲ್ಯ ಈ ರೀತಿಯಾಗಿದೆ ನೋಡಿ ಏನು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಬದನೆಕಾಯಿ ಪಲ್ಯ ಕೊತ್ತಂಬರಿ ಸೊಪ್ಪೆಲ್ಲ ಸ್ವಲ್ಪ ಜಾಸ್ತಿ ಹಾಕಿ ರುಬ್ಬಿ ಮಾಡಿರೋದ್ರಿಂದ ಫುಲ್ಲು ಗ್ರೀನಾಗೆ ಕಾಣಿಸ್ತಾ ಇದೆ ಬದನೆಕಾಯಿ ಪಲ್ಯ ಹಾಗೆ ಕಟ್ಟಿನ ಸಾಂಬಾರು ಕೂಡ ನೋಡಿ ಇದು ಕೂಡ ಸ್ವಲ್ಪ ಗ್ರೀನಾಗೆ ಕಾಣಿಸ್ತಾ ಇದೆ ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ರೆ ಹಸಿಮೆಣಸಿನ್ಕಾಯಿ ಸೊ ಇದರಿಂದ ಕಲರ್ ಬರುತ್ತೆ ಸಾಂಬಾರಿಗೆ ಮತ್ತು ಪಲ್ಯಗೆ ಹಾಗೆ ಕೋಸಂಬರಿ ಕೂಡ ರೆಡಿಯಾಗಿದೆ ಹಾಗೆ ಅನ್ನ ಕೂಡ ಮಾಡಿದ್ದೀನಿ ಫ್ರೆಂಡ್ಸ್ ಎಲ್ಲ ಬಿಸಿ ಬಿಸಿಯಾಗಿದ್ದಾವೆ ಇವಾಗ ಊಟ ಮಾಡಬೇಕು ಅಷ್ಟೇ ಎಲ್ಲ ಹಾಲಲ್ಲಿ ತೊಗೊಂಬಂದು ಇಟ್ಕೊಂಡಿದ್ದೀವಿ ಇವಾಗ ಊಟ ಮಾಡಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮದು ದಸರಾ ಹಬ್ಬದ ಊಟ ಈ ರೀತಿಯಾಗಿದೆ ಸಿಂಪಲ್ ಆಗಿದೆ ಹೋಳಿಗೆ ಕೋಸಂಬರಿ ಬದನೆಕಾಯಿ ಪಲ್ಯ ಕಟ್ಟಿನ ಸಾಂಬಾರು ಅನ್ನ ಮತ್ತು ಹಪ್ಪಳ ಇಷ್ಟೇ ಸಿಂಪಲ್ ಊಟ ಮಾಡಿದ್ದೀನಿ ಅಡುಗೆ ಮಾಡಿದ್ದೀನಿ ಸೊ ಇವಾಗ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದೀವಿ ಓಕೆ ಇವಾಗ ಎಲ್ಲರೂ ಹಾಲಲ್ಲೇ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಬನ್ನಿ ಎಲ್ಲರೂ ಊಟ ಮಾಡೋಣ ಹಬ್ಬದ ಊಟ ಓಕೆ ಫ್ರೆಂಡ್ಸ್ ಈ ವ್ಲಾಗ್ನ ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಮತ್ತೆ ನಾಳೆ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್ ತುಂಬ ವ್ಲಾಗು ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಈ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋನ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನನಗೂ ಕೂಡ ಒಂದು ಮೋಟಿವೇಟ್ ಸಿಗುತ್ತೆ ಮತ್ತಷ್ಟು ವಿಡಿಯೋಗಳನ್ನ ಮಾಡೋದಕ್ಕೆ ಮನಸ್ಸು ಬರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರು ಪ್ಲೀಸ್ ಪಟಪಟ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ಒಂದು ಪೈಸೆ ಕೂಡ ನೀವು ನಿಮಗೆ ಲಾಸ್ ಇಲ್ಲ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಬೋದು ನಮಗೆ ಒಂದು ರೀತಿ ನೀವು ಸಪೋರ್ಟ್ ಕೊಟ್ಟಂಗಾಗುತ್ತೆ ಅಷ್ಟೇ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್ ಬಾಯ್.